ಇನ್ಕಮ್ ಟ್ಯಾಕ್ಸ್ ಟೂ ನಲ್ಲಿ ಕ್ಯಾಪಿಟಲ್ ಗೇನ್ಸ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಇದೆ. ಇದನ್ನ ತುಂಬಾ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಡಿ. ಓದ್ಬಿಡ್ತೀನಿ ಕ್ವಶನ್. ಮಿಸ್ಟರ್ ಶಿವರಾಮ್ ಪರ್ಚೇಸ್ ಎ ಹೌಸ್ ಇನ್ ದ ಇಯರ್ 1985-86 ಫಾರ್ 1,20,000. ಇ ಇನ್ಕರ್ 20,000 ಫಾರ್ ಇಂಪ್ರೂವ್ಮೆಂಟ್ ಇನ್ ದ ಇಯರ್ 2002-03. ಇ ಸೋಲ್ಡ್ ದ ಹೌಸ್ ಫಾರ್ 52,58,800 ಇನ್ ಅಕ್ಟೋಬರ್ 2020 and incurred 15,000 brokerage on sale. He bought a new residential house on 15th of January 2022 for 5 lakhs. CII for 2001-2003-105-2021-300-301. Determine the capital gain for the assessment year 21-22. Correct? ಈಗ ನೋಡಿ, ಪರ್ಚೇಸ್ ಮಾಡಿರೋದು ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ, ಸೇಲ್ ಮಾಡಿರೋದು ಕೂಡ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ. ಪರ್ಚೇಸ್ ಮಾಡಿರೋದು 1985-86 ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಎಷ್ಟು ರೂಪಾಯಿ ಪರ್ಚೇಸ್ ಮಾಡಿದಾರಂತೆ? 1,20,000 ರುಪೀಸ್ ಗೆ ಪರ್ಚೇಸ್ ಮಾಡಿದ್ದಾರೆ. ಕರೆಕ್ಟಾ? ಹಾಗೆ ಪರ್ಚೇಸ್ ಮಾಡಿ ಸೇಲ್ ಮಾಡಿರೋದು ಅಕ್ಟೋಬರ್ 2020 ಅಂತ ಹೇಳ್ತಾರೆ. ಇದು ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್? ಲಾಂಗ್ ಟರ್ಮ್. ನೋಡಿ, 85-86 ಅಲ್ಲಿ ನಮ್ಮ ಹತ್ರ ಸಿಐಐ ಇಲ್ಲ. ಕರೆಕ್ಟಾ? ಇದೆಯಾ? ಇಲ್ಲ. ಹಾಗಾದ್ರೆ ನಮ್ಗೆ ಸಿಐಐ ಯಾವತ್ತಿಂದ ಸ್ಟಾರ್ಟ್ ಆಗೋದು? 2001-02 ನಲ್ಲಿ. ಹೋಗ್ಲಿ, 2001-02 ನಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಏನಾದ್ರೂ ಕೊಟ್ಟಿದ್ದಾನ ಅಂದ್ರೆ ಫೇರ್ ಮಾರ್ಕೆಟ್ ವ್ಯಾಲ್ಯೂನು ಕೊಟ್ಟಿಲ್ಲ. ಫೇರ್ ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಎಷ್ಟು ಪ್ರೈಸ್ ಗೆ ಪರ್ಚೇಸ್ ಮಾಡಿದೀವಿ ಅದ್ರ ಬೆಲೆ ಕೂಡ ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅದು ಎರಡು ಒಂದೇ ಅಂತ ಅನ್ಕೊಳ್ಬೇಕು. ಆಲ್ ಆಫ್ ಯು ಗಾಟ್ ಇಟ್? ಅರ್ಥ ಆಯ್ತಾ ಇಲ್ವೋ? ಅರ್ಥ ಆಯ್ತು. ಹಾಗಾದ್ರೆ ಈ ಮನೆನ ಮಾರಿದೀವಿ, ಸೇಲ್ ಆಫ್ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ ಎಷ್ಟಕ್ಕೆ ಮಾರಿದೀವಿ? 52,58,800 ಮಾರಿದೀವಿ. ಇದಕ್ಕೆ ಕಮಿಷನ್ ಬೆಲೆ ಕೊಟ್ಟಿದೀವಿ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಗಿದೆ. ಎಷ್ಟಪ್ಪ ಆಗಿದೆ? 18,15,000 ಆಗಿದೆ. ಹಾಗಾದ್ರೆ ನೆಟ್ ಸೇಲ್ ಪ್ರೈಸ್ ಬಂದು ನಮ್ಗೆ 52,43,800 ಬರ್ತಾ ಇದೆ. ಕರೆಕ್ಟಾ? ಈಗ 52,43,800 ನಮ್ಗೆ ನೆಟ್ ಸೇಲ್ ಪ್ರೈಸ್ ಆಯ್ತು. ಕರೆಕ್ಟ್ ಏನ್ರಿ? ನೆಟ್ ಸೇಲ್ ಪ್ರೈಸ್. ಈಗ ಇಂಡೆಕ್ಸ್ಡ್ ಕಾಸ್ಟ್ ಆಫ್ ಅಕ್ವಿಸಿಷನ್ ಅಲ್ವಾ? ಅಕ್ವಿಸಿಷನ್ ಪರ್ಚೇಸ್ ಮಾಡೋದು ಯಾವ ಇಯರ್ ಅಲ್ಲಿ ಪರ್ಚೇಸ್ ಮಾಡೋದು? 85-86 ಅಲ್ಲಿ. ಅದ್ರ ಕಾಸ್ಟ್ ಎಷ್ಟಿತ್ತು? 1,20,000 ಇತ್ತು. ಇಲ್ಲಿ ಫೇರ್ ಮಾರ್ಕೆಟ್ ವ್ಯಾಲ್ಯೂ 1:2 ಕೊಡದೇ ಇರೋದ್ರಿಂದ 1,20,000 ಫೇರ್ ಮಾರ್ಕೆಟ್ ವ್ಯಾಲ್ಯೂ ಅಂತ ಅನ್ಕೊಂಡು 1,20,000 ಡಿವೈಡೆಡ್ ಬೈ 100 3,01 ಹಾಕೋಣ. 3,61,200 ರುಪೀಸ್ ಅಂತ ಅನ್ಕೋಣ. ಈ ಮನೆನ ಇಂಪ್ರೂವ್ಮೆಂಟ್ ಬೇರೆ ಮಾಡಿದಾರ, ಕರೆಕ್ಟಾ? ಹಾಗಾದ್ರೆ ಅದಕ್ಕೂ ಖರ್ಚಾಗಿರುತ್ತೆ ತಾನೆ. ಅದಕ್ಕೆ ಇಂಡೆಕ್ಸ್ ಕಾಸ್ಟ್ ಆಫ್ ಇಂಪ್ರೂವ್ಮೆಂಟ್ ಎಷ್ಟಕ್ಕೆ ಮಾಡಿದಾರಂತೆ? ಇಂಪ್ರೂವ್ಮೆಂಟ್ 20,000 ಕೊಟ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಯಾವ ಇಯರ್ ಮಾಡಿರೋದು? 2002-03 ನಲ್ಲಿ ಮಾಡಿರೋದು. 2-3 ನಲ್ಲಿ ಎಷ್ಟಿದ್ಯಪ್ಪ? 105 ಇದೆ. ಇಂಟು 301 ಎಷ್ಟಾಗುತ್ತೆ? 57,333 ಮೈನಸ್ ಮಾಡಿದ್ರೆ 7, ಸಾರಿ ಔಟರ್ ಕಾಲಮ್ ಪ್ಲಸ್ ಮಾಡ್ಬೇಕಲ್ಲ, ಎರಡು ಪ್ಲಸ್ ಮಾಡಿದ್ರೆ 5,33,81,3,3,18,533 ಬರ್ತಾ ಇದೆ. ಅಲ್ಲಿಗೆ 7, 6 ಇದಾ? ಹೌದಾ? ಸರಿ ಆಯ್ತಮ್ಮ, ಆಯ್ತು. ನೀನೇ ಗೆಲ್ಲಮ್ಮ. 48,25,267 ಇದನ್ನ ಏನಂತ ಕರೆಯೋಣ? ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಇದರಲ್ಲಿ ನಾವು ಎಕ್ಸೆಂಪ್ಷನ್ ಕೊಡಬೇಕು ಅಥವಾ ಡಿಡಕ್ಷನ್ ಕೊಡಬೇಕು. ಎಷ್ಟು ಕೊಡ್ತೀವಿ? ಅಂಡರ್ ಸೆಕ್ಷನ್ 54 ಅಲ್ಲಿ ಹಳೆ ಮನೆ ಮಾರಿದಾನೆ, ಹೊಸ ಮನೆ ಪರ್ಚೇಸ್ ಮಾಡ್ತಾ ಇದ್ದಾನೆ. ಎಷ್ಟಕ್ಕೆ ಪರ್ಚೇಸ್ ಮಾಡ್ತಾ ಇದ್ದಾನೆ? ಕಾಸ್ಟ್ ಆಫ್ ನ್ಯೂ ರೆಸಿಡೆನ್ಶಿಯಲ್ ಹೌಸ್ ಪ್ರಾಪರ್ಟಿ 5,00,000. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 48,25,267. ಇವೆರಡರಲ್ಲಿ ಯಾವ್ದಪ್ಪ ಕಡಿಮೆ ಇದೆ? 5 ಲ್ಯಾಕ್ಸ್. 5 ಲ್ಯಾಕ್ಸ್ ನ ಮೈನಸ್ ಮಾಡಿದ್ರೆ
ಬರೋದು ಏನಾಗುತ್ತೆ 43,25,007. ಇದನ್ನ ಏನಂತ ಕರೆಯೋಣ, ಟ್ಯಾಕ್ಸಬಲ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್. ಕ್ಲಿಯರಾ? ಇಷ್ಟು 5 ಮಾರ್ಕ್ಸ್ ಬರುತ್ತೆ. ಈಸಿ ಇದೆಯಾ ಇದು?